ನಿಮ್ಮ ಹೆಸರು? ವಿಶಾಲ್ ಭರದ್ವಾಜ್. ಹೊಟ್ಟೆಗೆ ತುಂಬ ಏಟು ಬಿದ್ದಿರೋದ್ರಿಂದ ಭ್ರೂಣಕ್ಕೆ ಪೆಟ್ಟಾಗಿದೆ, ಅದನ್ನು ತೆಗಿದೇ ಇದ್ರೆ ತಾಯಿ ಜೀವಕ್ಕೆ ಅಪಾಯ. ಬರೋದಕ್ಕೆ ಹೇಳಿ, ನಾವು ಫಾರ್ಮ್ಗೆ ಸೈನ್ ತಗೋಬೇಕು. ಡಾಕ್ಟರ್, ಅವ್ರ ಹಸ್ಬೆಂಡು ಸದ್ಯಕ್ಕೆ ಊರಲ್ಲಿಲ್ಲ. ನೋಡಿ, ಏನೇ ಆದರೂ ನೀವೇ ಹೊಣೆ ಆಗ್ತೀನಿ. ಇದಾದ್ರೆ ನೀವೇ ಸೈನ್ ಮಾಡ್ಬೋದು. ಸರಿ ಡಾಕ್ಟರ್, ನಾನೇ ಸೈನ್ ಮಾಡ್ತೀನಿ. ಸಿಸ್ಟರ್, ಸಿಸ್ಟರ್. ಎಸ್ ಸರ್. ಇವ್ರ ಹತ್ರ ಫಾರ್ಮಾಲಿಟೀಸ್ ಫಾರ್ಮ್ಗೆ ಸೈನ್ ತಗೊಳ್ಳಿ. ನೀವಿಲ್ಲೇ ಇರಿ. ಅಪ್ಪ ಅಮ್ಮಂಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ಜೀವಂತವಾಗಿರಲ್ಲ. ರಾಧಿಕಾ, ಈ ವಿಷಯ ಯಾರಿಗೂ ಯಾರಿಗೂ ಗೊತ್ತಾಗಬೇಡ. ವೆರಿ ಗುಡ್. ನಾನು ಹೇಳ್ದಾಗೆ ನಿನ್ನ ಮನೆಗೆ ಸೂಟ್ ಕೇಸ್ ಬಂದು ತಲುಪುತ್ತೆ. ನೀನೀಗ ಮಾಡಬೇಕಾಗಿರೋದು ಇನ್ನೂ ಒಂದು ಮುಖ್ಯವಾದ ಕೆಲಸ ಇದೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಆಯ್ತು. ಅದನ್ನ ಅವರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡು. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ. ಏನ್ ಹೇಳ್ತೀರಾ? ಒಂದ್ ತಾಯಿಗೆ ತನ್ನ ಮಗು ಹುಟ್ಟಕ್ ಮುಂಚೆನೆ ಸತ್ ಹೋದ್ರೆ ಎಷ್ಟು ನೋವಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಪ್ರಜ್ಞೆ ಬಂದ್ಮೇಲೆ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ಅವರನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಮನೆಯವರಾದ ನಿಮ್ಮ ಮೇಲಿದೆ. ಹೌದು, ಇದೆಲ್ಲ ಹೇಗಾಯ್ತು?
ಮಗನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಈಗ ಅನುಭವಿಸೋರ್ ಯಾರು ಹೇಳಿ? ಡಾಕ್ಟರ್, ವಿಷಕಾರಣ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಕೂಗಾಡ್ತಾ ಇದ್ದಾರೆ, ಚಾಡ್ತಾ ಇದ್ದಾರೆ, ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ. ಹೋಗಿ, ನಾ ಈಗಲೇ ಬರ್ತೀನಿ. ಸರ್, ನೀವು ಹೇಳ್ದಾಗೆ ಅವ್ರಿಗೆ ಹೇಳಿದ್ದೀನಿ ಸರ್. ಗುಡ್. ಯುದ್ಧ ಈ ಶುರುವಾಗುತ್ತೆ. ಅದ ನೀವ್
ಮುಂಚೆನೆ ಸಾಯಿಸ್ಬಿಟ್ರಲ್ಲ, ಸಾಯಿಸ್ಬಿಟ್ರಿ. ತಂಗಿ ಬರಲಿ, ಕಳ್ಳಿ ತರ ಇರೋ ಹಾಗಾಯ್ತು. ನಿಮ್ ಮನೆಗ್ ಬಂದಾಗ ನನ್ ಹೊಟ್ಟೆನಲ್ಲಿ ಮಗು ಇತ್ತು ರಾಧಿಕ. ಅಂತ ಪರಿಸ್ಥಿತಿನಲ್ಲಿ ನನ್ನಲ್ಲಿ ಹೇಗಿರ್ಲಿ ಹೇಳು ರಾಧಿಕ ಹೇಳು. ನಾನಲ್ಲಿ ನನ್ನ ಸುಖ ಸಂತೋಷಕ್ಕೋಸ್ಕರ ಓಡ್ ಬರ್ಲಿಲ್ಲ, ನನ್ ಮಗುಗೋಸ್ಕರ ಓಡ್ ಬಂದೆ. ಮತ್ತೆ ನನಗ್ ನನ್ ಮಗು ಸಿಗಲ್ಲ, ನೀವೆಲ್ಲ ಸೇರಿ ನನ್ ಮಗು ಸಾಯಿಸ್ಬಿಟ್ರಿ. ಹೀಗೇನು ಸಮಾಧಾನ ಮಾಡ್ತೀರ ಅದಕ್ಕ? ಅವತ್ತು ನನ್ ಗಂಡ ಆಗ್ಬೇಕಾಗಿದ್ದವನ್ನ ನೀನೇ ಜೈಲಿಗೆ ಹಾಕಿಸ್ದೆ. ಯಾವುದೇ ತೊಂದರೆ ಆಗದೆ ಇರೋ ರೀತಿ ನಾನು ನಿನ್ನ ನೋಡ್ಕೋತೀನಿ. ನಂಬು. ಆದರೆ ಸಾಯೋ ಮಾತನ್ನ ನೀನು ಯಾವತ್ತೂ ಆಡಬಾರ್ದು.
ಯಾರು ಇಷ್ಟಪಡ್ತಿರ್ಲಿಲ್ಲ. ನನ್ನಪ್ಪ ಅಂದು ನಾನ್ ಬದುಕಿರುವಾಗ್ಲೇ ನನಗೆ ತರ್ಪಣ ಬಿಟ್ಟು, ನಾನ್ ಬದುಕಿರುವಾಗ್ಲೇ ನನಗೆ ಸಾಯಿಸ್ಬಿಟ್ರು. ಅದ ನೀವು ನನ್ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಸಾಯಿಸ್ಬಿಟ್ರಲ್ಲ, ಸಾಯಿಸ್ಬಿಟ್ರಿ. ಅವತ್ತು ನನ್ ಗಂಡ ಹಾಕ್ಬೇಕಾಗಿತ್ತು, ಅವನ ನೀನೇ ಜೈಲಿಗೆ ಹಾಕಿಸ್ದೆ. ಇವತ್ತು ನಿನ್ ಗಂಡ ನನ್ ಮಗುನೆ ಸಾಯಿಸ್ಬಿಟ್ಟ. ನನಗ್ ಸಿಗ್ತಾ ಇರೋದು ಇವತ್ತವರೆಗೂ ಬರೀ ನೋವೇ. ನನಗ್ ಸಿಗ್ತಾ ಇರೋದು ಇವತ್ತವರೆಗೂ ಬರೀ ನೋವೇ. ವಿಶಾಖ ಮದುವೆಗ ಹುಡುಗನ್ನ ನೀನ್ ಜೈಲಿಗೆ ಹಾಕ್ಸಿದ್ಯ, ಯಾರದು? ರಾಧಿಕಾ, ನಿನ್ನೆ ಕೇಳ್ತಾ ಇರೋದು ಯಾರದು? ವಿಕ್ರಮ್.